ಒಂದೆಡೆ ನೆತ್ತಿ ಸುಡುತ್ತಿರುವ ಬಿಸಿಲ ಝಳ, ಇನ್ನೊಂದೆಡೆ ಬಿದಿರಿನ ಕಡ್ಡಿಗಳಿಂದ ಸಿದ್ಧಪಡಿಸಿದ ಕೂಣಿಗಳನ್ನು ಹಿಡಿದು ಯುದ್ಧಕ್ಕೆ ಸಜ್ಜಾಗಿರುವಂತೆ ಕಂಡುಬಂದ ಜನ. ಹಾಗಂತ ಇದ್ಯಾವುದೋ ಸಮರದ ಸನ್ನಿವೇಶವಲ್ಲ, ಇದು ಮಲೆನಾಡಿನ ಹಳ್ಳಿಯೊಂದರಲ್ಲಿ ಕಂಡುಬಂದ ಮತ್ಸ್ಯ ಕ್ರೀಡೆಯ ಝಲಕ್. ಹೌದು, ಸದಾ ಕೆಲಸದಲ್ಲಿ ಬ್ಯುಸಿಯಾಗಿರುವ ಹಳ್ಳಿ ಮಂದಿ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಹೋಗಲು ಒಂದಷ್ಟು ಕ್ರೀಡೆಗಳನ್ನ ಸಂಘಟಿಸೋದು ರೂಢಿ. ಆದರೆ ಇಲ್ಲಿ ಕೇವಲ ಮನರಂಜನೆ ಅಷ್ಟೇ ಅಲ್ಲ, ಜೊತೆಗೆ ಚೌಡೇಶ್ವರಿ ದೇವಾಲಯದ ಕಟ್ಟಡ ನಿರ್ಮಾಣ ಸಹಾಯಾರ್ಥ ಈ ಮತ್ಸ್ಯಬೇಟೆಯನ್ನ ಆಯೋಜಿಸಿ ಗ್ರಾಮಸ್ಥರು ಗಮನ ಸೆಳೆದಿದ್ದಾರೆ. ಹೌದು, ಇದು ಶಿರಸಿ ತಾಲೂಕಿನ ಹಳ್ಳಿಕೊಪ್ಪ ಗ್ರಾಮದಲ್ಲಿ ನಡೆದ ಮತ್ಸ್ಯಬೇಟೆ ಆಚರಣೆ. ಎಸ್, ಈ ಕ್ರೀಡೆಗೆ ಕೆರೆಬೇಟೆ ಅಂತಲೂ ಕರೆಯುತ್ತಾರೆ. ಪ್ರತಿ ವರ್ಷ ಮಳೆಗಾಲ ಮುಗಿದ ನಂತರ ಕೆರೆಯಲ್ಲಿ ವಿವಿಧ ಜಾತಿಯ ಮೀನುಗಳನ್ನ ಬಿಡಲಾಗುತ್ತೆ. ನಂತರ ಬೇಸಿಗೆಯಲ್ಲಿ ಕೆರೆಯ ನೀರು ಇಳಿಕೆ ಆಗ್ತಾ ಇದ್ದಂತೆ ಗ್ರಾಮದ ಜನರು ಒಂದಾಗಿ ಮತ್ಸ್ಯಬೇಟೆ ಆಡುವ ರೂಢಿ ಇದೆ. ಸಾಮಾನ್ಯವಾಗಿ ಬಲೆ ಗಾಳದ ಸಹಾಯದಿಂದ ಮೀನುಗಳನ್ನ ಹಿಡಿಯಲಾಗುತ್ತೆ, ಆದ್ರೆ ಇಲ್ಲಿ ಕೇವಲ ಕೂಣಿಗಳನ್ನ ಮಾತ್ರ ಬಳಸಿ ಮೀನು ಹಿಡಿಯುವುದು ಇದರ ವಿಶೇಷ. ಹಳ್ಳಿಕೊಪ್ಪ, ಬುಗುಡಿಕೊಪ್ಪ, ಕೋಟೆಕೊಪ್ಪ, ಉಮ್ಮುಡಿ, ಮಳಲ್ಗಾಂವ್, ಬೀಳೂರು ಸೇರಿದಂತೆ ಅನೇಕ ಹಳ್ಳಿಗಳಿಂದ 150ಕ್ಕೂ ಹೆಚ್ಚು ಜನರು ಮೀನು ಬೇಟೆಯಲ್ಲಿ ಪಾಲ್ಗೊಂಡಿದ್ರು. ಈ ಆಚರಣೆ ಸುತ್ತಮುತ್ತಲ ಗ್ರಾಮದಲ್ಲಿ ಸಾಮರಸ್ಯ ಮೂಡಲು ಕಾರಣವಾಗಿದೆ. ವರ್ಷಕ್ಕೊಮ್ಮೆ ಹೀಗೆ ಗ್ರಾಮಸ್ಥರೆಲ್ಲ ಒಂದೆಡೆ ಸೇರಿ ಕ್ರೀಡಾ ಸ್ಫೂರ್ತಿಯೊಂದಿಗೆ ಆಚರಿಸುವ ಮತ್ಸ್ಯಬೇಟೆ ಈ ಬಾರಿಯೂ ಕಳೆಗಟ್ಟಿತ್ತು. ಶಿವಣ್ಣ ಅಂತ ನನ್ನ ಹೆಸರು. ಇಲ್ಲಿ ಹಳ್ಳಿಕೊಪ್ಪದಾಗ ಒಂದು 3 ಕೆರೆ ಇದ್ವಿ. ನಾವು ಪ್ರತಿ ವರ್ಷನೂ 3 ಕೆರೆಗೂ ಮೀನು ಬಿಡ್ತೇವೆ. ಸ್ವಲ್ಪ ಸ್ವಲ್ಪ ಬಿಡ್ತಿದ್ವಿ. ಹೋದ ವರ್ಷ ಕೆರೆ ಮೀನು ಪೂರ ಕೆರೆಯಾಗೈತಿ. ಈ ವರ್ಷ ಏನೋ ಸ್ವಲ್ಪ ಅನುಮಾನ, ಯಾಕಂದ್ರೆ ನಮಗೆಲ್ಲ ಮಳೆ ಹೆಚ್ಚಾಗಿ ನೀರು ಹೆಚ್ಚಾಗಿದ್ದರಿಂದ ಕೆರೆ ಮೇಲೆ ಉತ್ತೋತೆಲ್ಲ ನೀರಿನ ಮೇಲೆ ಮೀನು ಅಂತ ಡೌಟ್ ಐತಿ. ಮೀನು ಕಡಿಮೆ ಸಿಕ್ಕೈತಿ ಜನರಿಗೆ. ಈ ವರ್ಷ ನೋಡಿ ಹೋದ ವರ್ಷ ಭಾಳ ಮೀನು ಸಿಕ್ಕಿತ್ತು. ಅಂದರೆ 3 ಕೆರೆನೂ ಈ ಥರ ಮಾಡ್ತೀವಿ ನಾವು. ಈಗೊಂದು ಗ್ರಾಮ ಅಭಿವೃದ್ಧಿ ಒಂದಿಷ್ಟು ಹಣ ಉಳಿದಿದೆ ಅಂತೇಳಿ ಪ್ರತಿ ವರ್ಷನೂ ಒಂದು ಸ್ವಲ್ಪ ಮೀನು ತಂದು ಮೊಳಗೆಲ್ಲ ಬಿಟ್ಕೊಂಡು ಕಾಯ್ತೀನಿ ಎಷ್ಟು ದಿವಸ ಈ ಕೆರೆಬೇಟೆ ಮಾಡಿ ಮೀನು ಇರುತ್ತೆ. ಮರಕ್ಕೆಲ್ಲ ಹೋಗೋದು ಒಂದು 20-25 ಹಳ್ಳಿನೂ ಬರ್ತಾರೆ. ಎಲ್ಲ ಕಡೆಗೆ ಗಿದನ ಮಾಡ್ತಾ ಇದ್ದಕ್ಕೆ ಎಲ್ಲ ಅಲ್ಲೆಲ್ಲ ಹಂಚಿ ಹೋಗ್ಬಿಡ್ತಾರೆ. ಈಗ ಮೊದಲಿಗೆ ಜನ ಒಂದೇ ಸಲ ಆದರೂ 5 ಕೂಣಿಕ್ಕಿಂತ ಹೆಚ್ಚು ಬರ್ತಿದ್ದೀವಿ ನಾವು. ಎಲ್ಲ ಈಗ 2-3 ಹತ್ರ ಕೆರೆಗೆಲ್ಲ ಬ್ಯಾಟಿ ಇರ್ಬೇಕು. ಅಲ್ಲೆಲ್ಲ ಎಲ್ಲ ಹೋಗ್ತಾ ಇರ್ತಾರೆ. ಇದು ಇಷ್ಟು ಜನ ಬಂದರು ಅಂತ ದೊಡ್ಡ ಊರಿಗೆ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಇಟ್ಟು. ನೂರಾರು ಜನ ಬಿದಿರಿನ ಕೂಣಿಗಳನ್ನ ಹಿಡಿದು ಕೆರೆಗೆ ಇಳಿದಿದ್ರು. ಕೆಸರಾದ ನೀರಿನಲ್ಲಿ ಮೀನುಗಳನ್ನ ಹಿಡಿಯಲು ಕೂಣಿಗಳನ್ನ ಊರಿದ್ರು. ಅದೃಷ್ಟ ಖುಲಾಯಿಸಿದವರಿಗೆ ಮೀನು ಸಿಕ್ಕರೆ ಇನ್ನುಳಿದವರಿಗೆ ಕೆರೆ ನೀರಿನಲ್ಲಿ ಮೋಜು ಮಾಡಿದ್ದಷ್ಟೇ ಖುಷಿ ಕೊಟ್ಟಿತ್ತು. ಕೆಲವರಿಗೆ 16 ಕೆಜಿಯಷ್ಟು ಮೀನು ಸಿಕ್ಕರೆ ಮತ್ತೆ ಹಲವರು ಬರಿಗೈಲಿ ದಡಕ್ಕೆ ಮರಳಿದ್ರು. ಕಾಟ್ಲಾ, ಗಾಸ್ಗರ್, ಗೌರಿ ಮುಂತಾದ ತಳಿಯ ಮೀನುಗಳು ಲಭಿಸಿದ್ವು. ಪ್ರತಿ ಕೂಣಿಗೆ ತಲಾ 200 ರೂಪಾಯಿಯಂತೆ ದೇವಸ್ಥಾನದ ಕಟ್ಟಡ ನಿರ್ಮಾಣ ಸಹಾಯಾರ್ಥ ಸಂಗ್ರಹಿಸಲಾಯಿತು. ದೇವಸ್ಥಾನಕ್ಕಾಗಿ ಮೀನು ಐತೋ ಇಲ್ಲ. ಈ ವರ್ಷ ದೊಡ್ಡ ನೀರಿತ್ತು. ನೀರಾಗಿ ದೊಡ್ಡ ಮಳೆಯಾಗಿ ಕೆರೆ ಉಕ್ಕಿ ಹೋಗಿದ್ರಿಂದ ಇತ್ತಲ್ಲ ಮೀನು ಇತ್ತಲ್ಲ ಇತ್ತು. ಹಾಗಾಗಿ ಜನರಿಗೆ ಸ್ವಲ್ಪ ಆಶೆ ತಪ್ಪ ಕೆರೆ ಹೋದ ಸಲ ಚೆನ್ನಾಗಿ ಮೀನು ಇತ್ತು. ಈ ಸಲ ಮೀನು ಅಂತ ಚೆನ್ನಾಗಿಲ್ಲ. ಬಲೆ ಹಾಕಿದ್ರು ಏನೋ ಮಾಡಿದ್ರು ಉಕ್ಕಿ ಹೋಗಿದ್ದ ನೀರಿಗೆ ರವಷ್ಟು ಹೊಡೆದು ತೆನೆ ಬರಲಿಲ್ಲ. ಅವಾಗ ಸಣ್ಣ ದುಡ್ಡು ಇಟ್ಟಿವಿ ಗಾಡಿ ಇದು ದುಡ್ಡು ಮಲೆನಾಡಿನ ಅನೇಕ ಹಳ್ಳಿಗಳಲ್ಲಿ ಇಂತಹ ಕ್ರೀಡೆಗಳನ್ನ ಆಯೋಜಿಸಲಾಗುತ್ತೆ. ಮನರಂಜನೆಯ ಜೊತೆಗೆ ಸಾಮರಸ್ಯ ವೃದ್ಧಿಗೂ ಕ್ರೀಡೆಗಳು ಸಹಕಾರಿ. ಜೊತೆಗೆ ಇಂತಹ ಕ್ರೀಡೆಗಳು ನಮ್ಮ ನಾಡಿನ ಶ್ರೀಮಂತ ಜಾನಪದ ಸಂಸ್ಕೃತಿಯನ್ನ ಸಾರುವುದು ಹೆಮ್ಮೆಯ ಸಂಗತಿ. ಸುಧನ್ವಾ ಖರೆ, ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.
ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಅರಣ್ಯ ಭೂಮಿಯ ಮೇಲೆ ಅವಲಂಬಿತವಾಗಿರುವ ಕುಟುಂಬಗಳ ಭೂಮಿ ಹಕ್ಕಿಗಾಗಿ ಕೇಂದ್ರ ಸರ್ಕಾರ ಅರಣ್ಯವಾಸಿಗಳ ಪರ ಹೊಸ ನೀತಿ ಜಾರಿಗೆ ತರಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅರಣ್ಯವಾಸಿಗಳು ನಿರಾಶ್ರಿತರಾಗುವುದರಲ್ಲಿ ಸಂಶಯವಿಲ್ಲ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯಕ್ ಹೇಳಿದರು. ಅರಣ್ಯವಾಸಿಗಳ ಉಳಿಸಿ ಜಾಥಾದ ಅಂಗವಾಗಿ ಸಾಲ್ಕಣಿ, ವಾನಳ್ಳಿ, ಕಕ್ಕಳ್ಳಿ ಮುಂತಾದ ಭಾಗಗಳಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ರೀತಿ ಸರ್ಕಾರವನ್ನ ಒತ್ತಾಯಿಸಿದರು. ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದು 15 ವರ್ಷಗಳಾದರೂ ಮಂಜೂರಿ ಪ್ರಕ್ರಿಯೆಗೆ ಗ್ರಹಣ ಹಿಡಿದಂತಾಗಿದೆ ಎಂದು ರವೀಂದ್ರ ನಾಯಕ್ ಹೇಳಿದರು. ಯುವಜನರು ಶಿಕ್ಷಣ ಪೂರೈಸಿದ ನಂತರ ಕೆಲಸ ಹುಡುಕುವ ಬದಲು ಸ್ವಯಂ ಉದ್ಯಮ ಸ್ಥಾಪಿಸಿ ಇತರರಿಗೆ ಉದ್ಯೋಗ ನೀಡುವಂತಾಗಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಡಾಕ್ಟರ್ ಮುರುಗೇಶ್ ನಿರಾಣಿ ಹೇಳಿದರು. ಕಾರವಾರದ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ಉದ್ಯಮಿ ಹಾಗೂ ಉದ್ಯಮ ನೀಡು ವರ್ಚುವಲ್ ಕಾರ್ಯಾಗಾರವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಹೊಸದಾಗಿ ಉದ್ಯಮ ಆರಂಭಿಸುವ ಉದ್ದಿಮೆದಾರರಿಗೆ ಸರ್ಕಾರದಿಂದ ತರಬೇತಿ ಮತ್ತು ಸಬ್ಸಿಡಿ ರೂಪದಲ್ಲಿ ಆರ್ಥಿಕ ಸಹಾಯ ಮಾಡಲಾಗುತ್ತದೆ. ಈ ಸೌಲಭ್ಯವನ್ನು ಯುವಕರು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು. ಅರಣ್ಯ ಇಲಾಖೆಯ ಎಬಿಸಿ ವೃಂದದ ಹುದ್ದೆಗಳಿಗೆ ಬಿಎಸ್ಸಿ ಅರಣ್ಯಶಾಸ್ತ್ರವನ್ನ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿಸಿ ಪರಿಗಣಿಸಬೇಕು ಎಂದು ಒತ್ತಾಯಿಸಿ ಶಿರಸಿ ಅರಣ್ಯ ಪದವೀಧರರು ಮತ್ತು ವಿದ್ಯಾರ್ಥಿಗಳ ಸಂಘದ ಸದಸ್ಯರು ಉಪವಿಭಾಗಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸಿದರು. ರಾಜ್ಯ ಸರ್ಕಾರ ಈ ಹಿಂದೆ ಗ್ರೂಪ್ ಎಬಿಸಿ ವೃಂದದ ಹುದ್ದೆಗಳಿಗೆ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವೀಧರರಿಗೆ ಮೀಸಲಾತಿ ಕಲ್ಪಿಸಿತ್ತು. ಆದರೆ ಇತ್ತೀಚೆಗೆ ರಾಜ್ಯಪತ್ರದ ವರದಿ ಪ್ರಕಾರ ವಲಯ ಅರಣ್ಯಾಧಿಕಾರಿ ಹುದ್ದೆಯ ನೇರ ನೇಮಕಾತಿಯಲ್ಲಿ ಅರಣ್ಯ ಪದವೀಧರರಿಗೆ ನೀಡಿದ್ದ ಶೇಕಡಾ 75% ಮೀಸಲಾತಿಯನ್ನ ಶೇಕಡಾ 50% ಇಳಿಸಲಾಗಿದೆ. ಹೊಸ ಅಧಿಸೂಚನೆ ಅನ್ವಯ ಅರಣ್ಯ ವಿಜ್ಞಾನ ಪದವೀಧರರಿಗೆ ಶೇಕಡಾ 50%, ಉಳಿದ ಅರ್ಧದಷ್ಟು ಬೇರೆ ವಿಜ್ಞಾನ ಸಂಬಂಧಿತ ವಿಷಯಗಳ ಪದವೀಧರರಿಗೆ ಆದ್ಯತೆ ನೀಡಲಾಗ್ತಾ ಇದೆ. ತಕ್ಷಣ ಸರ್ಕಾರ ಕೃಷಿ ವಿಜ್ಞಾನ, ತೋಟಗಾರಿಕೆ, ಪಶು ವೈದ್ಯಕೀಯ, ರೇಷ್ಮೆ, ಹೈನುಗಾರಿಕೆ ಹಾಗೂ ಮೀನುಗಾರಿಕೆ ಇಲಾಖೆಗಳ ನೇರ ನೇಮಕಾತಿಯಲ್ಲಿ ಅವುಗಳಿಗೆ ಸಂಬಂಧಿಸಿದ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿಸಿ ಕಡ್ಡಾಯಗೊಳಿಸುವಂತೆ ಅರಣ್ಯಶಾಸ್ತ್ರ ಪದವೀಧರರಿಗೆ ಮೀಸಲಾತಿ ನೀಡಬೇಕು ಎಂದು ಒತ್ತಾಯಿಸಿದರು. ನಾವು ಅರಣ್ಯ ಮಹಾವಿದ್ಯಾಲಯ ಶಿರಸಿಯ ವಿದ್ಯಾರ್ಥಿಗಳು ಕಳೆದ 4-5 ದಿನಗಳಿಂದ ಇಲ್ಲಿ ಧರಣಿ ಕೂತಿದ್ದೇವೆ. ನಮ್ಮ ಮುಖ್ಯ ಬೇಡಿಕೆ ಏನೆಂದರೆ ಅರಣ್ಯ ಇಲಾಖೆಯ ನೇರ ನೇಮಕಾತಿ ನಡೆಯುವಂತಹ ಆರ್ಎಫ್ ಹಾಗೂ ಎಸಿಎಫ್ ಹುದ್ದೆಗಳಿಗೆ ನಮ್ಮ ಅರಣ್ಯಶಾಸ್ತ್ರವನ್ನೇ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಬೇಕೆನ್ನೋದು. ಎಲ್ಲ 2011 ನಮಗೆ 75% ರಿಸರ್ವೇಷನ್ ನೀಡಲಾಗಿತ್ತು. ಆದರೆ ಈಗ ಅದನ್ನು ಸರ್ಕಾರ ಹಠತ್ತಾಗಿ 50%ಗೆ ಇಳಿಸಲಾಗಿದೆ. ಆದರೆ ಇದಕ್ಕೆ ನಮಗೆ ಸಂಬಂಧಪಟ್ಟ ಇಲಾಖೆ ಅಥವಾ ಮಂತ್ರಿಗಳಿಂದ ಯಾವುದೇ ಸಮಂಜಸ ಉತ್ತರ ಅಂತೂ ಸಿಕ್ಕಿಲ್ಲ ಇಲ್ಲಿವರೆಗೂ. ಹಾಗಾಗಿ ನಾವು ವಿಧಿ ಇಲ್ಲದೆ ಇವತ್ತು ಧರಣಿ ಕೂರುವ ಪರಿಸ್ಥಿತಿ ಬಂದಿದೆ. ಹೇಗೆ ಕೃಷಿ ಹಾಗೂ ಕೃಷಿಯೇತರ ಇಲಾಖೆಗಳಲ್ಲಿ ಆ ವಿದ್ಯಾರ್ಥಿಗಳು ಓದಿದಂತಹದ್ದನ್ನೇ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಿದ್ದಾರೆ ಆ ಇಲಾಖೆಗಳಿಗೆ ಅವರು ನೇಮಕಾತಿ ಆಗೋಕ್ಕೆ. ಅದೇ ರೀತಿ ನಮ್ಮ ಅರಣ್ಯ ಇಲಾಖೆಯಲ್ಲೂ ಕೂಡ ನಾವು ಓದಿದಂತಹ ಅರಣ್ಯಶಾಸ್ತ್ರವನ್ನೇ ನೇರ ನೇಮಕಾತಿಗೆ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಬೇಕನ್ನೋದು ನಮ್ಮೆಲ್ಲರ ಬೇಡಿಕೆಯಾಗಿದೆ. ಇನ್ನು ಧರಣಿ ನಿರತ ವಿದ್ಯಾರ್ಥಿಗಳನ್ನ ಭೇಟಿ ಮಾಡಿ ಅವರ ಸಮಸ್ಯೆ ಆಲಿಸಿದ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯಕ್, ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ನಿಂತು ನಮ್ಮ ನಾಯಕರ ಮೂಲಕ ಸರ್ಕಾರದ ಗಮನಕ್ಕೆ ತಂದು ನಿಮಗೆ ನ್ಯಾಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ತದನಂತರ ವಿದ್ಯಾರ್ಥಿಗಳಿಗೆ ಬಿಸ್ಕೆಟ್ ಮತ್ತು ನೀರಿನ ಬಾಟಲಿ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ಕೆ ಭಾಗವತ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೇಶದಲ್ಲಿ ಹಿಂದಿ ಬಳಕೆ ವಿಚಾರವಾಗಿ ನೀಡಿದ ಹೇಳಿಕೆಯ ವಿರುದ್ಧ ಕರವೇ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಬಗ್ಗೆ ಮಾತನಾಡಿದ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ, ನಮ್ಮ ಮೇಲೆ ಹಿಂದಿ ಭಾಷೆಯನ್ನ ಹೇರಬೇಡಿ. ಈಗಾಗಲೇ ರೈಲ್ವೆ ನಿಲ್ದಾಣ, ಬ್ಯಾಂಕ್ಗಳಲ್ಲಿ ಹಿಂದಿಯನ್ನ ಹೇರುವಂತ ಕೆಲಸ ಮಾಡಿದ್ದೀರಿ. ಹಿಂದಿಯವರನ್ನ ಬ್ಯಾಂಕ್ಗಳಲ್ಲಿ ತೂರಿಸುವ ಮೂಲಕ ನಮ್ಮ ಉದ್ಯೋಗವನ್ನ ಕಸಿದುಕೊಂಡಿದ್ದೀರಿ. ಈ ಕೂಡಲೇ ನಿಮ್ಮ ಹೇಳಿಕೆಯನ್ನ ವಾಪಸ್ ಪಡೆಯಬೇಕು ಎಂದು ಪ್ರವೀಣ್ ಶೆಟ್ಟಿ ಒತ್ತಾಯ ಮಾಡಿದರು. ಹಿಂದಿ ಹೇರಿಕೆ ನಿಲ್ಲಿಸದೇ ಇದ್ರೆ ತೀವ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದರು. ಹೇರುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ, ಹಿಂದಿಯವರನ್ನ ಬ್ಯಾಂಕ್ಗಳಲ್ಲಿ ತೂರುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ, ನಮ್ಮ ಉದ್ಯೋಗವನ್ನ ಕಿತ್ಕೊಂತ ಇದ್ದಾರೆ, ನಮ್ಮ ಹಕ್ಕನ್ನ ಕಿತ್ಕೊಂತ ಇದ್ದಾರೆ. ಈ ಕೂಡಲೇ ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಹಿಂದಿ ಎಷ್ಟು ರಾಷ್ಟ್ರ ಭಾಷೆ ಅಂತ ನೀವು ಹೇಳ್ತಿರೋ ಅದೇ ರೀತಿ ಕನ್ನಡನೂ ಸಹ ರಾಷ್ಟ್ರೀಯ ಭಾಷೆ. ಕನ್ನಡವನ್ನು ಡೆಲ್ಲಿಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬಳಸುವುದ್ರ ಮುಖಾಂತರ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಿ. ಇಲ್ಲವಾದರೆ ನಿಮ್ಮ ವಿರುದ್ಧ ಹಿಂದಿಯನ್ನು ಕಿತ್ತು ಒಗೆಯುವಂಥ ಕೆಲಸ ಹಿಂದೆನೂ ಮಾಡಿದ್ದೀವಿ,
अनेक मालबू बैंक हिंदी हटाओ अवंत चलविया रूपस आगते एचरकी निम्म हिंदी ऐरकन निल्स इला तीव्रवाद होराटव एचरक ಏಪ್ರಿಲ್ 10ರಿಂದ 18 ವರ್ಷದೊಳಗಿನ ಎಲ್ಲಾ ನಾಗರಿಕರಿಗೂ ಕೋವಿಡ್-19 ಬೂಸ್ಟರ್ ಡೋಸ್ ಆಸ್ಪತ್ರೆಗಳಲ್ಲಿ ಲಭ್ಯವಿರಲಿದೆ ಎಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರೋನಾ ಲಸಿಕೆ ಲಭ್ಯವಿರಲಿದೆ. ಈಗಾಗಲೇ ಮೊದಲ ಡೋಸ್ ಮತ್ತು ಎರಡನೇ ಡೋಸ್ಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಬೂಸ್ಟರ್ ಡೋಸ್ ವಿತರಣೆ ಮಾಡಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ಎರಡನೇ ಡೋಸ್ ವ್ಯಾಕ್ಸಿನ್ ಪಡೆದುಕೊಂಡು 9 ತಿಂಗಳು ಪೂರೈಸಿದವರು ಬೂಸ್ಟರ್ ಡೋಸ್ ಪಡೆಯಲು ಅರ್ಹರಾಗಿದ್ದಾರೆ. मध्यप्रदेश पोलिस ठानी पत्रकर्तर बटे बिच्ची उड़पी नि फोटो सामाजिक माध्यम हरदाड़ता है. चित्री प्रतिक्रिय कांग्रेस मुखंड राहुल गांधी प्रजाप्रभुत्व नाकन स्तंभव लाकअप कड़चल है ट्वीट पत्रकर्तर अवमान मध्यप्रदेश सरकार तराटे तेजक राहुल बीजेपी नेतृत्व सरकार सत्य के बेदर राहुल किड़े. ರಾಜ್ಯದಲ್ಲಿರುವ ಬಡವರ ಗುಡಿಸಲುಗಳು ಮನೆಗಳು ಮತ್ತು ಅಂಗಡಿಗಳಿಗೆ ಯಾವುದೇ ರೀತಿಯ ಹಾನಿ ಮಾಡಬಾರದು ಎಂದು ಯುಪಿಸಿಎಂ ಯೋಗಿ ಆದಿತ್ಯನಾಥ್ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಬಡವರ ಗುಡಿಸಲುಗಳು ಮತ್ತು ಅಂಗಡಿಗಳನ್ನು ಬುಲ್ಡೋಸರ್ಗಳಿಂದ ಕೆಡವಬಾರದು. ಅಪರಾಧಿ ಹಿನ್ನೆಲೆ ಹೊಂದಿದವರು ಮತ್ತು ಮಾಫಿಯಾಗಳಲ್ಲಿ ಅಕ್ರಮ ಹಣಗಳಿಕೆಗೆ ಕಡಿವಾಣ ಹಾಕುವುದಕ್ಕಷ್ಟೇ ಬುಲ್ಡೋಸರ್ಗಳನ್ನು ಬಳಸಬೇಕು. ಅಲ್ಲದೆ ಬಡವರು ಮತ್ತು ವ್ಯಾಪಾರಿಗಳ ಆಸ್ತಿಗಳನ್ನು ಅಕ್ರಮ ಮತ್ತು ಬಲವಂತವಾಗಿ ವಶಕ್ಕೆ ಪಡೆದವರ ವಿರುದ್ಧವೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಇಂಡಿಯಾ ಅಧ್ಯಕ್ಷ ಆಕಾರ್ ಪಟೇಲ್ ಕೋರ್ಟ್ ಅನುಮತಿ ಇಲ್ಲದೆ ದೇಶ ಬಿಟ್ಟು ಹೋಗುವಂತಿಲ್ಲ ಎಂದು ದೆಹಲಿ ನ್ಯಾಯಾಲಯ ನಿರ್ದೇಶನ ನೀಡಿದೆ. ಅಲ್ಲದೆ ಅವರ ವಿರುದ್ಧ ಸಿಬಿಐ ಹೊರಡಿಸಿದ ಲುಕೌಟ್ ನೋಟಿಸ್ ಹಿಂಪಡೆಯಲು ಸೂಚಿಸಿದ ಆದೇಶಕ್ಕೂ ನ್ಯಾಯಾಲಯ ತಡೆ ನೀಡಿದೆ. ಅಲ್ಲದೆ ಕ್ಷಮಾಪಣೆ ಕೋರಬೇಕೆಂಬ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಆದೇಶವನ್ನು ಮರುಪರಿಶೀಲಿಸಬೇಕು ಎಂದು ಸಿಬಿಐ ಮನವಿ ಮಾಡಿತ್ತು. ಈ ಅರ್ಜಿಯ ವಿಚಾರಣೆ ನಡೆಸಿದ ವಿಶೇಷ ನ್ಯಾಯಾಧೀಶ ಸಂತೋಷ್ ಸ್ನೇಹಿ ಈ ಆದೇಶವನ್ನು ನೀಡಿದ್ದಾರೆ. ಭಾರತದ ಮೊದಲ ಹೈಸ್ಪೀಡ್ ರೈಲು ಯೋಜನೆ ನಿರೀಕ್ಷಿತ ವೇಗದಲ್ಲಿ ಸಾಗುತ್ತಿಲ್ಲ. ಅದರಲ್ಲೂ ಕೋವಿಡ್ ಪರಿಸ್ಥಿತಿ ಬಳಿಕ ಯೋಜನೆ ಇನ್ನೂ ನಿಧಾನವಾಗಿ ಸಾಗ್ತಾ ಇದೆ ಎಂದು ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಯೋಜನೆ ಬಗ್ಗೆ ಲೋಕಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಮಹಾರಾಷ್ಟ್ರದಲ್ಲಿ ಭೂಸ್ವಾಧೀನ ವಿಳಂಬವಾದ ಕಾರಣ ಯೋಜನೆ ಕೂಡ ವಿಳಂಬವಾಗುತ್ತಿದೆ ಎಂದು ಸಚಿವರು ಹೇಳಿದರು. ಕೋವಿಡ್ ಕಾರಣದಿಂದ 2 ವರ್ಷಗಳಿಂದ ಮುಚ್ಚಲ್ಪಟ್ಟಿದ್ದ ಅಮರನಾಥ ಯಾತ್ರೆ ಜೂನ್ 30ರಿಂದ ಪ್ರಾರಂಭವಾಗಲಿದೆ. ಯಾತ್ರೆಯ ನೋಂದಣಿ ಪ್ರಕ್ರಿಯೆ ಏಪ್ರಿಲ್ 11ರಿಂದ ಪ್ರಾರಂಭವಾಗಲಿದೆ. ಈ ಬಗ್ಗೆ ಅಮರನಾಥ ದೇವಾಲಯ ಮಂಡಳಿಯ ಸಿಇಒ ನಿತೀಶ್ವರ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳದೇ ಇದ್ರೆ ರಷ್ಯಾ ಉಕ್ರೇನ್ ಪರಿಸ್ಥಿತಿ ಭಾರತ ಚೀನಾ ನಡುವೆ ಸಂಭವಿಸಲಿದೆ ಎಂದು ರಾಹುಲ್ ಗಾಂಧಿ ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ನೆಲೆಯಾಗಿರುವ ಲಡಾಕ್ ಮತ್ತು ಅರುಣಾಚಲ ಪ್ರದೇಶವನ್ನ ಭಾರತೀಯ ಪ್ರಾಂತ್ಯ ಎಂದು ಒಪ್ಪಿಕೊಳ್ಳಲು ಚೀನಾ ನಿರಾಕರಿಸ್ತಾ ಇದೆ. ಎರಡೂ ಭಾಗಗಳಲ್ಲಿ ತನ್ನ ಸೇನೆಯನ್ನ ನಿಯೋಜಿಸಿದೆ. ಭಾರತ ಸರ್ಕಾರ ಈ ವಿಷಯವನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಎಂದು ಕಿಡಿಕಾರಿದರು. ವಿವಿಧ ಭಾಷೆಗಳನ್ನು ಮಾತನಾಡುವ ರಾಜ್ಯಗಳ ನಾಗರಿಕರು ಪರಸ್ಪರ ಸಂವಹನ ನಡೆಸುವಾಗ ಇಂಗ್ಲಿಷ್ಗೆ ಪರ್ಯಾಯವಾಗಿ ಹಿಂದಿಯನ್ನು ಬಳಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿ ನಡೆದ ಅಧಿಕೃತ ಭಾಷಾ ಸಂಸದೀಯ ಸಮಿತಿಯ 37ನೇ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸರ್ಕಾರ ಬಳಸುವ ಮಾಧ್ಯಮವೇ ಅಧಿಕೃತ ಭಾಷೆ ಎಂದು ಪ್ರಧಾನಿ ನರೇಂದ್ರ ಮೋದಿ ನಿರ್ಧರಿಸಿದ್ದಾರೆ. ಇದು ನಿಜಕ್ಕೂ ಹಿಂದಿಯ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿದೆ ಎಂದು ಕೇಂದ್ರ ಹೊರಡಿಸಿದ ಮಾಧ್ಯಮ ಹೇಳಿಕೆಯಲ್ಲಿ ತಿಳಿಸಲಾಗಿದೆ.